ಕೂಲಿ ಪಾವತಿಗಾಗಿ ಆಗ್ರಹಿಸಿ ಎಲೆಕೂಳಿಗೆ ಗ್ರಾಮ ಪಂಚಾಯತ್ಗೆ ಕೂಲಿಕಾರರಿಂದ ಬೀಗ. ಕನ್ನಡ ಅನ್ನ ಉದ್ಯೋಗದ ಭಾಷೆಯಾದಾಗ ಮಾತ್ರ ಕನ್ನಡದ ಬೆಳವಣಿಗೆ ಸಾಧ್ಯ. ಶಾಶ್ವತಯ್ಯ ಸ್ವಾಮಿ ಮುಕುಂದಿ ಮಠ. ಗುರುಗಳು ಒಡೆದು ಹೋದ ಮನಸ್ಸುಗಳನ್ನು ಒಂದು ಮಾಡಿ ಸ್ವಸ್ಥ ಸಮಾಜಕ್ಕೆ ಮಾದರಿಯಾಗಬೇಕು ಸೋಮನಾಥ ಶಿವಾಚಾರ್ಯರು. ಶೋಷಿತರ ದನಿಯಾಗಿ ಹಾಡುಗಳ ಮುಖಾಂತರ ಕನಕದಾಸರು ಹೊಸ ಮನ್ಮಥನವನ್ನು ಸೃಷ್ಟಿ ಮಾಡಿದರು. ಕೆ ವಿರೂಪಾಕ್ಷಪ್ಪ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡಿದ ಕೂಲಿಕಾರರಿಗೆ ಕೂಲಿ ಪಾವತಿಗಾಗಿ ಆಗ್ರಹಿಸಿ ಎಲೆಕೂಡ್ಲಿಗಿ, ಹಾರಾಪುರ್, ಮುದ್ದಪುರ ಗ್ರಾಮದ ಕೂಲಿಕಾರರು ಎಲೆಕೂಡ್ಲಿಗಿ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಸಂಘದ ಮುಖಂಡ ಸಿದ್ದರಾಮಪ್ಪ ಎಲೆಕೂಡ್ಲಿಗಿ ಮಾತನಾಡಿ, ಕಳೆದ 5 ತಿಂಗಳಿನಿಂದ ನಾವು ಕೆಲಸ ಮಾಡಿದರೂ ಇದುವರೆಗೂ ಕೂಲಿ ನೀಡಿಲ್ಲ. ಹಲವಾರು ಸಲ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಸಿದ ಹೊಟ್ಟೆಗೆ ಅನ್ನ ಕೊಡಲು ಹುಟ್ಟಿಕೊಂಡ ಉದ್ಯೋಗ ಖಾತ್ರಿ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹಾಳಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಬಂಧಿಸಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಸಾಕಷ್ಟು ಬಾರಿ ಕೇಳಿದರೂ ತಲೆ ಕೆಡಿಸಿಕೊಂಡಿಲ್ಲ ಎಂದು ಆರೋಪಿಸಿದರು. ಎಲೆಕೂಡ್ಲಿಗಿ ಗ್ರಾಮದಲ್ಲಿ ನಾವು ಪಂಚಾಯತಿ ಮುತ್ತಿಗೆ ಹಾಕುವ ಮುಖಾಂತರ ನಿನ್ನೆ ನಾವು ಆದಷ್ಟು ಹೇಳಿದ್ರೂ ಇನ್ನೂವರೆಗೆ ಆದರೂ ಈಗ 10:11 ಆಗಲಿಕ್ಕೆ ಬಂದಿದೆ. ಆದರೂ ಇನ್ನೂವರೆಗೆ ಆದ್ರೂ ಪಿ ಡಿ ಒ ಬಂದಿಲ್ಲ ಅಥವಾ ಈ ಯಾರು ಬಿಲ್ ಕಲೆಕ್ಟರ್ ಬಂದಿಲ್ಲ, ಯಾರು ಬಂದಿಲ್ಲ. ಈಗ ಮುಂದಿನ ಇದು ಏನಂತಂತಂದರೆ ಬೀಗ ಹಾಕುವ ಕಾರ್ಯಕ್ರಮವನ್ನು ನಾವು ನೆರವೇರಿಸಿಕೊಡ್ತೇವೆ. ಕೂಲಿ ಬಂದಿರಲ್ಲ ಜನಕ್ಕೆ, ಆದರೆ ಈ ಮೇಲಧಿಕಾರಿಗಳೇನು ತುಂಬ ಸಲ ನಾವು ನವಜನ ಮೇಲೆ ಒಕ್ಕೂಟಗಳಿಂದ ಮತ್ತು ಗ್ರಾಹಕೋಸ್ಕರಗಳಿಂದ ಈ ತಾಲೂಕು ಪಂಚಾಯತ್ ಅಧಿಕಾರಿಗೆ ಗಮನಕ್ಕೆ ತಂದಿದ್ದೀವಿ. ಆದರೂ ಅವರು ಇಲ್ಲ ಸರ್ಕಾರದ ಲೇಟು ಅಂತಂದು ದುಡಿದ ಕೈಗೆ ಕೂಲಿ ಸಿಗ್ತಾ ಇಲ್ಲ. ಇದ್ರ ಮೇಲೆ ಎಷ್ಟು ಸಲ ಹೋರಾಟ ಮಾಡಿದ್ರು ಸಹ ಇನ್ನು ಸರ್ಕಾರದ ಬಜೆಟ್ ಇಲ್ಲ, ನಮ್ಗೆ ಕೊಡ್ತೀವಿ ಅಂತಾರೆ. ಅದಕ್ಕೋಸ್ಕರ ಇವರು ಇವರು ಏನು ಮಾಡ್ಬೇಕಂತಂದ್ರೆ ಇಲ್ಲ ಅಂತ ಹೇಳೋಕ್ಕೆ ಮುಂಚೆಗೆ ತಮ್ಮ ಕೈ ಹಡಿ ಅಂತ ಏನೇನು ಇದೆ ಪತ್ರದ ಮುಖಾಂತರ ವ್ಯವಹಾರ ಮಾಡಿ ಡಿ ಸರಿಗೆ ಮಾಡಿ ಮುಂದೆ ಮತ್ತು ಕೇಂದ್ರ ಸರ್ಕಾರ ಗಮನಕ್ಕೆ ತರಬೇಕಂತ ಇವಲ್ಲಿ ಕೇಳಿಕೊಳ್ತೀವಿ ಗ್ರಾಮಸ್ಥರ ಪರವಾಗಿ. ಇನ್ನೊಂದು ಏನಂದ್ರೆ ಇಲ್ಲೇ ಎಲೆಕುಡಿ ಗ್ರಾಮದಲ್ಲಿ 74 ಜನ ನಿರುದ್ಯೋಗ ಭತ್ಯೆಗೆ ಅರ್ಜಿಯನ್ನು ಸಲ್ಲಿಸಿದ್ರು. 5-6 ತಿಂಗಳಾಯ್ತು ಇವ ನಾವು ಕ್ರಮ ತೆಗೆದುಕೊಳ್ಳುತ್ತೇನಂತ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಅದು ಜಾರಿಗೆ ಬಂದಿಲ್ಲ. ಅದು ಸಹ ತಕ್ಷಣವಾಗಿ ಜಾರಿಗೆ ಬರಬೇಕಂತ ಅವ್ರ ಗಮನಕ್ಕೆ ತರ್ತೀವಿ. ಇನ್ನೊಂದು ಬೇರೆ ಬೇರೆ ಸಮಸ್ಯೆಗಳು ಇಲ್ಲೇನಂದ್ರೆ ಕೂಲಿ ಕೆಲ ಮಂದಿ 20 ಹಾಳು ಮಾಡಿದಾರೆ, ಅವ್ರಿಗೆ ಬರೋದು 4 ಹಾಳು, ಒಂದೊಂದು ಕುಟುಂಬದಲ್ಲಿ 2-2 ಮಂದಿ ಮಾಡಿದಾರೆ, ಒಬ್ರಿಗೆ ಬರೋದು ಒಬ್ರಿಗೆ ನಿಂದಿರೋದು, ಈ ಥರ ಅರ್ಧಂಬರ್ಧ ಮಾಡ್ತಾರೆ. ಅದು ಎದಕ್ಕೋಸ್ಕರ ಗೊತ್ತೇ ಆಗಿಲ್ಲ. ಇಲ್ಲಿ ಬಂದು ಕೇಳ್ತಾ ಇದ್ರೆ ಇಲ್ಲ ಅದು ಕಂಪ್ಯೂಟರ್ ಅಡಚಣೆ ಅದು ಇದು ತಾಂತ್ರಿಕ ದೋಷ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ನಿಮಗೆ FDA ತಕ್ಕೊಟ್ಬಿಟ್ಟಿವಿ, ನಮ್ಮದು ಮುಗೀತು ಕೆಲಸ, ಮುಂದೆ ನಿಮ್ಮ ಮುಂದೆ ಕೇಳಿಕೊಳ್ಳಿ ಅಂತಾರೆ. ಈ ರೈತರು ಮುಂದೆ ಹೋಗಿ ಎಲ್ಲಿ ಕೇಳ್ಬೇಕಂತ ಇದೊಂದು ಈ ಥರ ಸಮಸ್ಯೆಗಳಿದೆ ಇಲ್ಲಿ. ಈ ತಕ್ಷಣಕ್ಕೆ ಇಷ್ಟು 11 ಗಂಟೆ ಆಗಿದೆ, 10 ಗಂಟೆಗೆಲ್ಲ ನಮ್ಮ PDO ಬಂದು ಈ ಒಂದು ಗ್ರಾಮಸ್ಥರದ್ದು ಏನು ಸಮಸ್ಯೆ ಅಂತ ಆಲಿಸ್ಬೇಕಾಗಿತ್ತು. ಆದರೆ ಬೇರೆ ಬೇರೆ ಕಾರಣದಿಂದ ಅವ್ರು ಹೇಳಿ ಇನ್ನೂವರೆಗಾಗಿ ಬಂದಿಲ್ಲ. ಇದ್ರ ಮೇಲೆ ತಿಳಿಯುತ್ತೆ ಅವ್ರದ್ದು ಏನು ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಗ್ರಾಮಸ್ಥ ಪಂಚಾಯತಿಯಲ್ಲಿ ಕೂತ್ಕೊಂಡು ಅಂತ. ಆ್ಯಕ್ಚುಲಿ ಇದೇ ನಮ್ಮದು ಸಂವಿಧಾನ ಥರನ, ನಮ್ಮ ಗ್ರಾಮ ಪಂಚಾಯತಿನೇ ಸಂವಿಧಾನ ಅಂತೇಳಿ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಈ ಗ್ರಾಮ ಪಂಚಾಯತ್ ಪರಿಸ್ಥಿತಿ ಈ ರೀತಿ ಇದೆ. ಇವಾಗ ಗಮನಕ್ಕೂ ಇದೆ, ಆದರೆ ಇವಾಗೂ ಸಹ ಬಂದಿಲ್ಲ. ಮತ್ತು ಗ್ರಾಮಸ್ಥರು ರಚ್ಚಿಗೆದ್ದು
ಇದೇ ನಾವು ಸರ್ಕಾರದವ್ರು ಕೆಲಸ ಮಾಡ್ಬೇಕಂದ್ರೆ ನಾವು ಒಂದು ತಿಂಗಳು ಸಂಬಳ ಇಲ್ಲಿಂದ ಎಷ್ಟು ಪರದಾಡ್ತೀವಿ. ಅದು ಕೂಲಿ ಇದ್ದವರು 5-6 ತಿಂಗಳಿಂದ ಸುಮಾರು ಕೆಲವು ಮಂದಿಗೆ ಅಂತೂ 8 ದಿನ ವರ್ಷಗಟ್ಟಲೆಗೂ ಕೂಲಿ ಸಿಕ್ಕಿಲ್ಲ. ಅವರು ಯಾವ ಥರ ಜೀವನ ನಡೆಸ್ಬೇಕಂತ ಚಂದ್ರಗೌಡ, ಮಾಲಿ ಪಾಟೀಲ್, ಆದನಗೌಡ, ಮಲ್ಲನಗೌಡ, ಮಲ್ಲಯ್ಯ ಸ್ವಾಮಿ, ವಿರುಪಣ್ಣ, ಬಸಪ್ಪ ಅಗ್ಸರ್, ವೀರಭದ್ರಪ್ಪ, ಬಸವರಾಜ್, ಮಲ್ಲಿಕಾರ್ಜುನ ಸ್ವಾಮಿ, ಹುಲುಗಪ್ಪ, ಬಸಮ್ಮ, ಶೇಖಮ್ಮ, ಮಲ್ಲಮ್ಮ, ನರಸಮ್ಮ, ವೀರೇಶ್ ಹರಿಜನ ಸೇರಿದಂತೆ 3 ಗ್ರಾಮಗಳ 100+ ಕೂಲಿಕಾರರು ಇದ್ದರು. ನಗರದ ರಾಜೇಂದ್ರ ಕುಮಾರ್ ಪ್ರೌಢಶಾಲೆಯಲ್ಲಿ ವಿಜಯವಾಣಿ, ದಿಗ್ವಿಜಯ 24x7 ನ್ಯೂಸ್ ಚಾನೆಲ್ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಕಲಿಸೋಣ ಬನ್ನಿ ಕನ್ನಡ ಕಲಿಕೆ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾಧ್ಯಮ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿರುವ ವಿಜಯ ಸಂಕೇಶ್ವರ ಭಾಷಾಭಿಮಾನ ಮೆಚ್ಚುವಂತದ್ದಾಗಿದೆ. ಸರ್ಕಾರ ಮಾಡುವ ಕೆಲಸವನ್ನು ವಿಜಯವಾಣಿ ಹಾಗೂ ದಿಗ್ವಿಜಯ ನ್ಯೂಸ್ ಚಾನೆಲ್ ಕನ್ನಡ ಭಾಷೆ ಕಲಿಸಲು ಮುಂದಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಈ ಕಾರ್ಯ ಇತರರಿಗೂ ಮಾದರಿಯಾಗಿದೆ ಎಂದರು. ಕನ್ನಡ ಭಾಷೆ ಉಳಿಸಲು ಹೋರಾಟ ಮಾಡುವ ಅನಿವಾರ್ಯತೆ ಎದುರಾಗಿರುವುದು ದುರಂತವೇ ಸರಿ. ಗಡಿನಾಡಿನಲ್ಲಿ ಕನ್ನಡಿಗರಿಗೆ ಕನ್ನಡ ಕಲಿಸುವುದರಲ್ಲಿ ಸರ್ಕಾರ ವಿಫಲವಾಗಿದೆ. ಕನ್ನಡ ನುಂಗುವ ಇಂಗ್ಲಿಷ್ ಶಾಲೆಗಳ ಸಂಖ್ಯೆ ಹೆಚ್ಚುತ್ತಿರುವುದು ಕನ್ನಡ ಭಾಷೆಗೆ ಆಪತ್ತು ತಂದಿದೆ. ಈ ಬೆಳವಣಿಗೆ ತಡೆಯುವ ಕೆಲಸವಾಗಬೇಕು. ಪಾಲಕರಲ್ಲಿ ಇಂಗ್ಲಿಷ್ ವ್ಯಾಮೋಹ ತೊಲಗಬೇಕೆಂದರು. ಜೊತೆ ಏನಾಗಿದೆ ಕರ್ನಾಟಕ ಅಂತಂದ್ರೆ ಸರ್ವಜನಾಂಗದ ಸುಂದರ ತೋಟ ಆಗಿ ಬಿಡ್ತಾ ಇತ್ತು. ಆದ್ರೆ ಕನ್ನಡಕ್ಕೆ ಏನ್ ಪ್ರಾಯಶ್ಚಿತ್ಯ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ನಮ್ಮ ಪುಟ್ಟ ಕುವೆಂಪುನವರು ಮಾತಾಡಿದ್ರು, ಈ ಕರ್ನಾಟಕ ಅಂದ್ರೆ ಸರ್ವ ಜನಾಂಗದ ತೋಟ. ಹೌದು, ಸರ್ವ ಜನಾಂಗ ಬಂದ್ರು, ಸರ್ವಜನಾಂಗ ಭಾಷೆಗಳು ಬಂದ್ಬಿಟ್ಟು ಈ ಕನ್ನಡ ಭಾಷೆಗೆ ಪ್ರಾಶಸ್ತ್ಯ. ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ ಕನ್ನಡದ ಒಂದು ಡಿಂಡ್ಯಮವನ್ನು ಬಾರಿಸೋಣ ಏನೋ ಅನ್ನುವಂಥದ್ದು ಒಂದ್ ಕಡೆ ಹಾಗೆ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಸರ್ವ ಜನಾಂಗದ ತೋಟ. ಈ ರೀತಿಯಾಗಿ ಏನಾಗಿದೆ ಅಂದರೆ ಕನ್ನಡಕ್ಕೆ ಒಂದು ಪ್ರಾಶಸ್ತ್ಯ ಕೊಡುವಂಥ ಒಂದು ಕೆಲಸ ಇವತ್ತಾಗಿದೆ. ಒಂದು ನಾನು ಈ ಮಾತು ಹೇಳ್ತಾ ಇದ್ದೇನೆ, ಯಾವ ಸರ್ಕಾರವೂ ಮಾಡ್ತಾ ಇಲ್ಲ. ಆದರೆ ಹೇಳ್ತಾರೆ ಕೆಲವು ಸುತ್ತೋಲೆಗಳನ್ನು ಹಾಕಿ ಕನ್ನಡವನ್ನು ಕಲಿಸಿರಿ ಕಲಿಸಿರಿ ಅಂತ ಹೇಳ್ತಾರೆ. ಆದರೆ ಈ ಕನ್ನಡವನ್ನು ನುಂಗುವಂಥ ಏನು ಇಂಗ್ಲೀಷ್ ಶಾಲೆಗಳಿದ್ದೀವಲ್ಲ, ಅಲ್ಲಿರುವರಿಗೂ ನಮ್ಮ ಕನ್ನಡ ಉದ್ಧಾರ ಆಗಲಿಲ್ಲ ಅನ್ನೋ ಒಂದು ಭಾವ ಉದ್ಧಾರ ಆಗುತ್ತದೆ. ಯಾಕಂದರೆ ಇಂಗ್ಲೀಷು ಒಂದು ಅನ್ನವನ್ನು ಕೊಡುವಂಥ ಭಾಷೆಯಾಗಿದೆ, ಉದ್ಯೋಗವನ್ನು ಕೊಡುವಂಥ ಭಾಷೆಯಾಗಿದೆ. ಅದಕ್ಕಾಗಿ ಈಗ ನನ್ನ ಮಕ್ಕಳಾಗಲಿ ನನ್ನ ಮೊಮ್ಮಕ್ಕಳಾಗಲಿ ನಾವು ಇಂಗ್ಲೀಷ್ ಕಲಿಸ್ಬೇಕನ್ನುವಂಥದ್ದು ಯಾಕಂತಂದರೆ ನಮ್ಮ ಮಕ್ಕಳು ಇಂಜಿನಿಯರ್ ಆಗಲಿ, ನಮ್ಮ ಮಕ್ಕಳು ಒಂದು 1 ಲಕ್ಷ ರೂಪಾಯಿ ಒಂದು ಸಂಬಳ ತರಲಿ ಅನ್ನುವಂಥ ಭಾವನೆ ಏನು ಬರ್ತದೆ ಆಗ ಮಾತ್ರ ಕನ್ನಡಕ್ಕೆ ಯಾವ ರೀತಿಯಾದಂಥ ಒಂದು ಉದ್ಧಾರ ಆಗೋದಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ನನ್ನ ಏನು ಮಾಡೋಕ್ಕೆದಕ್ಕೆ ಅಂತಂದರೆ ಈ ಇಂಗ್ಲೀಷಿನ ಪರವಾಗಿ ಕನ್ನಡ ಅನ್ನದ ಭಾಷೆ ಆಗುತ್ತೆ, ಉದ್ಯೋಗ ಭಾಷೆ ಆಗುತ್ತೆ. ಅದನ್ನು ಎಲ್ಲರೂ ಕೂತ್ಕೊಂಡು ಯಾಕೆ ಮಾಡಬೇಕು ಅನ್ನೋದನ್ನು ಮಾಡಬೇಕಾದಂಥ ಕೆಲಸ ಆಗ್ತದೆ. ಇಲ್ಲಿಂದ ಹೋದರೆ ಇವೆಲ್ಲ ಕಾರ್ಯಕ್ರಮಗಳು ಅಷ್ಟೇ ಜಾಗೃತಿಯನ್ನು ಮಾಡ್ತೀವಿ ವಿನಃ ಅದು ಅನುಷ್ಠಾನಕ್ಕೆ ತರೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಭಾವನೆ ಆಗ್ತಾ ಇದೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಕೂತ್ಕೊಂಡು ಇವತ್ತು ಏನೇ ಒಂದು ಅಭಿಯಾನ ಮಾಡಿದ್ದಾರೆ ಭಾಳ ಸಂತೋಷ ಪಡುವಂಥದ್ದು. ಬರೀ ಅಭಿಯಾನ ಅನ್ನುವಂಥದ್ದಲ್ಲ, ಅದು ಕಾರ್ಯಗತವಾಗಬೇಕು, ಸರ್ಕಾರದ ಕೆಲಸ ಆಗಬೇಕು, ಆಮೇಲೆ ಇಂಗ್ಲೀಷಿನ ಪ್ರಭಾವ ಕಡಿಮೆ ಆಗಬೇಕು. ಇಲ್ಲಾಂದರೆ ಕನ್ನಡಕ್ಕೆ ಉತ್ತಾರ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೇನೆ. ಆದರೆ ಈ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಇಂಗ್ಲೀಷ್ ಇದೆ, ಆದರೆ ಅವರ ಭಾಷಾಭಿಮಾನಿ ಅಂತ ಅಂತಂದ್ರೆ. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷೆ ಸರಸ್ವತಿ ಪಾಟೀಲ್ ಮಾತನಾಡಿ, ಮಾತೃಭಾಷೆಯಲ್ಲಿ ಕಲಿತು ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಭಾಷೆ ಬೇಗ ಅರ್ಥವಾಗುತ್ತದೆ. ಕನ್ನಡ ಶಾಲೆಗಳಲ್ಲಿರುವ ಭಾಷೆಯ ಕಲಿಕೆ ಇಂಗ್ಲಿಷ್ ಶಾಲೆಗಳಲ್ಲಿ ಮುಂದುವರಿಯಬೇಕು. ಇಂಗ್ಲಿಷರು ಮಾಡಿಟ್ಟ ಸಿಲೆಬಸ್ ಕಲಿಸುವ ಅನಿವಾರ್ಯತೆ ಎದುರಾಗಿದೆ.
ಇಂಥ ಸಂದಿಗ್ಧ ಪರಿಸ್ಥಿತಿ ವಿಜಯವಾಡಿ ಹಾಗೂ ದಿಗ್ವಿಜಯ ನ್ಯೂಸ್ ಚಾನೆಲ್ ಉತ್ತಮವಾದ ಕಾರ್ಯ ಕೈಗೊಂಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದು ತಿಳಿಸಿದರು. ಬೇರೆ ಎಲ್ಲ ಪ್ರಪಂಚದ ಎಲ್ಲಾ ದೇಶಗಳು ಕೂಡ ತಮ್ಮ ಮಾತೃಭಾಷೆಯಲ್ಲೇ ಎಲ್ಲಾ ಶಿಕ್ಷಣವನ್ನ ಪಡಿತದ, ಆದ್ರೆ ನಮ್ಮ ದೇಶ ಅದಕ್ಕೆ ಹೊರತಾಗಿ ಅದನ್ನ ಮಾಡ್ತಾ ಇಲ್ಲ. ಬಹಳಷ್ಟು 200 ವರ್ಷಗಳ ಕಾಲ ಇಂಗ್ಲಿಷರೇ ಆಳೆ, ಅವ್ರು ಮಾಡಿಟ್ಟ ಸಿಲೆಬಸ್ ಅವ್ರದೇ ಆದಂತ ಇದ್ದಾರೆ. ಇಷ್ಟೊಂದು ತಜ್ಞರು ಇಷ್ಟೊಂದು ಎಲ್ಲರಿದ್ರು, ಯಾರು ಯಾಕೆ ಏನು ಮಾಡಿಲ್ಲ ಅರ್ಥ ಆಗ್ತಿಲ್ಲ. ಇನ್ನು ಅಳಿವಿನ ಕೊನೆ ಕೊನೆ ಅಂಚಿನಲ್ಲಿರುವಾಗ ಈಗೀಗ ಸ್ವಲ್ಪ ಜಾಗೃತ ವಹಿಸುವಂತ ಸ್ಥಿತಿ ಬಂದದ, ಪೂರ ಅಳಿಸಿ ಹೋಗುತ್ತಂತ. ಬೆಂಗಳೂರು ಅಂತಲ್ಲಿ ಬರೀ 27% ಸರ್ವೆ ಮಾಡಿದಾಗ 27% ಮಾತ್ರ ಕನ್ನಡ ಆಡ್ತಾರ ಅಂತ ಹೇಳ್ಯಾರ. ನನ್ಗನ್ಸಿದ್ರೆ ಅಷ್ಟೂ ಇಲ್ಲ, ಸುಮ್ಮನೆ ಇಲ್ಲಿಂದ ಓದೋರು ಒಂದಿಷ್ಟು ಜನ ಮಾತಾಡ್ತಾರ, ಇಲ್ಲಿದ್ರೆ ಕನ್ನಡನೇ ಮಾತಾಡೋದಿಲ್ಲ. ಕನ್ನಡದಾಗ ನಾವೇನಾರ ಕೇಳಕ್ ಹೋದ್ರು ಗೊತ್ತಿಲ್ಲ ಅನ್ನೋ ಸ್ಥಿತಿ. ಅಂಗಡಿಗಳಿಗೆ ಹೋಗ್ಲಿ ಆಫೀಸ್ಗಳಲ್ಲಿ ಹೋದ್ರೆ ಸಿಗದೇ ಇಲ್ಲ ಕನ್ನಡ. ನಾವೆಷ್ಟೊತ್ತಿದ್ರೆ ಇಂಗ್ಲಿಷ್ನಾಗ ಏನಾರ ಹೇಳ್ಬೇಕು, ಇಲ್ಲ ಅವ್ರು ಹೇಳಿದ್ ನಾವು ಕೇಳಿ ಬರ್ಬೇಕು ಅಂದ್ರೆ ಎಷ್ಟ್ರ ಮಟ್ಟಿಗೆ ಕನ್ನಡ ಅಳಿಸಿ ಹೋಗಿದೆ ಅಂತೇಳಿ ಬಿಟ್ರೆ, ಇಲ್ಲಿ ಹಳ್ಳಿಗಳಲ್ಲಿ ಕೂಡ ಈ ಕಾನ್ವೆಂಟ್ ಶಾಲೆಗಳು ಶುರುವಾಗ್ಯಾವ, ಅಲ್ಲಿ ಕೂಡ ಕಾನ್ವೆಂಟ್ ಓದಿಸ್ಬೇಕಂತೇಳಿ. ಅಂದ್ರೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಇಂಗ್ಲಿಷ್ ಭಾಷೆ ಬೇಕಾಗ್ತದೆ, ಆದ್ರೆ ಡಾಕ್ಟರ್ ಇದು ಸೈನ್ಸ್ ಮಾಡ್ಬೇಕಾದ್ರೂ ನಾವು ಕನ್ನಡದಲ್ಲಿ ಇಲ್ಲ ಇಂಗ್ಲಿಷ್ ಬೇಕಾಗ್ತದೆ. ಆದ್ರೆ SSLC ತನನು ಓದಿ ಸೈನ್ಸ್ ಮಾಡಬಹುದು ಅಂತ ಇದ್ರೂ ಸಹ ಅದನ್ನ ಒಂದು ಮಾರ್ಕೆಟ್ ಲೆವೆಲ್ಗೆ ಅದು ಓದಿದ್ರೆ ಬರಲ್ಲ ಬರಲ್ಲ. ವಿಶೇಷ ಉಪನ್ಯಾಸ ನೀಡಿದ ತುರುವಿಹಳ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕನ್ನಡ ಉಪನ್ಯಾಸಕ ಶರಣಪ್ಪ ಹೊಸಳಿ ಕ್ಯಾಂಪ್ ಮಾತನಾಡಿ, ಕನ್ನಡಿಗರಲ್ಲಿ ಪರಭಾಷೆ ವ್ಯಾಮೋಹ ಜಾಸ್ತಿಯಾಗಿದ್ದು ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡುವ ಮೂಲಕ ಆದಾಯ ಹೆಚ್ಚಿಸುವ ನಾವು ನಮ್ಮ ಕನ್ನಡ ಸಿನಿಮಾಗಳನ್ನು ಅಲಕ್ಷ್ಯ ಮಾಡುತ್ತಿದ್ದೇವೆ. ಕನ್ನಡ ಶಾಲೆ ಮುಚ್ಚುವುದಿಲ್ಲ, ವಿಲೀನಗೊಳಿಸುತ್ತಿದ್ದೇವೆ ಎನ್ನುವ ಸರ್ಕಾರ ನಿಲುವು ಸರಿಯಲ್ಲ. ಒಂದು ಶಾಲೆಯ ಮಕ್ಕಳನ್ನು ಇನ್ನೊಂದು ಶಾಲೆಗೆ ಕಳುಹಿಸುವುದೆಂದರೆ ಮುಚ್ಚುವುದೇ ಎಂದರ್ಥ ಎಂದರು. ಸಿನಿಮಾಗಳು ಬಹಳ ಓಡ್ತಾವ, ಮತ್ತೆ ಅವ್ರಿಗೆ ನಮ್ಮ ಆದಾಯ ಹೋಗೈತೆ. ನಮ್ಮ ಕರ್ನಾಟಕದ ಆದಾಯ 12 crore ಹೆಚ್ಚಿಕೊಟ್ಟಿವಿ. ಮತ್ತೆ ನಮ್ಮ ನಾಡಿನಾಗ ಅಷ್ಟು ಕೊಡಕತ್ತಿ ಅಂದ್ಮೇಲೆ ಮತ್ತೆ ನಮ್ಮ ನಾಡಿನ ಭಾಷೆ ಯಾಕೆ ಕಲಿಬಾರ್ದು ಅವನು? ಹೌದಿಲ್ಲ, ಅನ್ಯ ಭಾಷಿಕರಿಗೆ ವಿಶೇಷವಾಗಿ ವಿಶೇಷ ಪ್ರಯತ್ನ ಇದೆ. ನನಗನ್ನಿಸ್ತೇ ಇವರು ವಿಜಯ ಸಂಕೇಶ್ವರ ಸರ್ ಸುಮ್ಮನೆ ಕುಂದ್ರಂಗಿಲ್ಲ ಮನುಷ್ಯ ಅಂತ, ಏನಾದರೂ ಹೊಸದು ಯೋಚನೆ ಮಾಡ್ತಿರ್ತಾನೆ. ಪತ್ರಿಕೆಗೂ ಕೂಡ ಎಲ್ಲರೂ ಪತ್ರಿಕೆ ತಗೊಳಂಗೆ ಮಾಡಿಬಿಟ್ಟ 1 rupee ಮಾಡಿದ್ದಾನೆ. ಒಟ್ಟಾರೆ ವಿಶೇಷ ಕ್ರಿಯಾಶೀಲತೆ ಇರುವಂಥದ್ದು, ಜೊತೆಗೆ ಕನ್ನಡ ನಾಡಿನ ಬಗ್ಗೆ ಹೊಸ ಒಂದು ಕಾಳಜಿ, ಇದರಿಂದ ಎಷ್ಟೊಂದು ಚೇಂಜ್ ಆಗ್ತೈತೆ ಅನ್ನೋದು ಗೊತ್ತಿಲ್ಲ. ಮಾಡೋ ಪ್ರಯತ್ನ ಇರ್ತಾನೆ. ಭಾಳ ಜನ ಮಾತಾಡ್ತೀವಿ ನಾವು, ಪಟೇಲ್ ಪುಟ್ಟಪ್ಪ ಅದನ್ನೇ ಹೇಳ್ತಾರೆ, ಉಪದೇಶ ಬಿಟ್ಟರೆ ಬೇರೆ ಯಾವುದು ಸಿಗಂಗಿಲ್ಲ ಅಂತ. ಭಾಳ ನಮ್ಮ ಭಾರತದಾಗ ಭಾಳ ಮಂದಿ ಮಾತಾಡ್ತೀವಿ ನಾವು, ಏ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಆದರೆ ನಿಜವಾಗ್ಲೂ ಆಗ್ತಿದೆಯಾ ನೋಡ್ಬೇಕಾಗೈತೆ. ನಮ್ಮ ಇಲ್ಲಿ ಎಷ್ಟು ಜನ ಇದ್ದೀರಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಕನ್ನಡ ಬರುತ್ತೆ ಅಂಬೋದು ನೋಡ್ರಿ, ಎಲ್ರಿಗೆ ಬರುತ್ತಲ್ಲ. ಈ ನಮ್ಮ ಮುಸ್ಲಿಂ ಬಾಂಧವರು ಇರ್ತೀರಲ್ಲ, ನಿಮ್ಮಲ್ಲಿ ಬರುತ್ತಾ ಮಾತಾಡ್ತೀರ? ಸುಳ್ಳು ಹೇಳಬಾರ್ದು. ಹಾಂ, ವೆರಿ ಗುಡ್, ಭಾಳ ಖುಷಿ ಆಯ್ತಮ್ಮ. ಜೊತೆಗೆ ಆಂಧ್ರದವರು ತೆಲುಗುನವರು ಇರ್ತೀರಲ್ಲ, ಅವನಿಗೆ ಕಲಿಸೋದು, ಬೇರೆ ಬೇರೆ ಭಾಷೆಯ ಜನರಿಗೆ ನಮ್ಮ ಭಾಷೆಯನ್ನು ಕಲಿಸೋದ್ರ ಮೂಲಕ. ಕಾರ್ಮಿಕ ಮುಖಂಡ ವೆಂಕನಗೌಡ ಗದರಟಿಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಪತ್ರಕರ್ತ ಅಶೋಕ್ ಬೆನ್ನೂರ್ ಮಾತನಾಡಿದರು. ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಯಾಕಂದ್ರೆ ಕನ್ನಡದ ಜನ ಮನವನ್ನ ತಟ್ಟಿರುವ ರಾಜ್ಯದ ನಂಬರ್ 1 ವಿಜಯವಾಣಿ ದಿನಪತ್ರಿಕೆ ಇಂದು ಒಂದು ಸಾಹಸಮಯವಾದಂತ ಒಂದು ಕೆಲಸಕ್ಕೆ ಕೈ ಹಾಕಿರುವಂತದ್ದು ಕೂಡ ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನೊಬ್ಬ ಕನ್ನಡ ಉಪನ್ಯಾಸಕನಾಗಿರುವುದರಿಂದ ನನಗೂ ಕೂಡ, ನಾನು ಮೊದಲಲ್ಲಿ ಹೇಳಿದೆ, ನೀವು ರಾಜ್ಯದಲ್ಲಿ ಆರಂಭ ಮಾಡಿದ ತಕ್ಷಣವೇ ನಾನು ಸಿಂಧನೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ಅವರು ನಿಜವಾಗಿ ಖುಷಿಪಟ್ಟರು. ಯಾಕಂದರೆ ಆ ಕನ್ನಡದ ಬಗ್ಗೆ ಅಭಿಮಾನ ಕಡಿಮೆ ಆಗ್ತಾ ಇದೆ, ಆ ಅಭಿಮಾನ ಹೆಚ್ಚಿಸುವ ಮತ್ತು ಕನ್ನಡವನ್ನು ಉಳಿಸುವ ಒಂದು ಮಹತ್ ಕಾರ್ಯಕ್ಕೆ ಒಂದು ಸುದ್ದಿವಾಹಿನಿ ಇಡೀ ಯಾಕಂದರೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಕೈ ಹಾಕಿರುವಂಥದ್ದು ಕೂಡ ಈ ಮಹತ್ವದ ಕೆಲಸ ಅಂತ. ಯಾಕಂದರೆ ಈ ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ, 2 ಕೈಯಿಂದ ಚಪ್ಪಾಳೆ ಸಾಧ್ಯ ಅನ್ನುವುದನ್ನ ನಮ್ಮ ಸುದ್ದಿವಾಹಿನಿ ಆಗಿರ್ಬೋದು ಅಥವಾ ದಿನಪತ್ರಿಕೆ ಅದನ್ನ ನಿರೂಪಿಸುವಂತ ಕೆಲಸವನ್ನ ಮಾಡಿದೆ. ನಿಜಕ್ಕೂ ನಮ್ಮ ಸಂಪಾದಕರೇ ಬೀದಿಗಿಳಿದು ಕನ್ನಡ ಒಂದು ಅಭಿಯಾನವನ್ನ ಮಾಡಿರುವಂತದ್ದು ಕೂಡ ಅಲ್ಲಿ ಹೆಮ್ಮೆ ಪಡುವಂತದ್ದು. ಉಪನ್ಯಾಸಕ ಶಂಕರ್ ಪುರಿಕರ್, ಬಸವರಾಜ್ ಕಸ್ತಿ, ಶಾಲೆಯ ಮುಖ್ಯ ಶಿಕ್ಷಕಿ ತುಳಜಾರಾಣಿ, ವೀರೇಶ್ ಎರದಿಹಳ್ ಇದ್ದರು.
ಧಾರ್ಮಿಕ ಗುರುಗಳು ಒಡೆದು ಹೋದ ಮನಸ್ಸುಗಳನ್ನು ಒಂದು ಮಾಡಿ ಸ್ವಸ್ಥ ಸಮಾಜಕ್ಕೆ ಮಾದರಿಯಾಗಬೇಕೆ ಎಂದು ರಂಗಪುರಿ ಶಾಖಾ ಕಸಮಠದ ಸೋಮನಾಥ ಶಿವಾಚಾರ್ಯರು ಕಿಡಿಕಾರಿದರು. ಅವರು ನಗರದ ಒಳಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು ತಾಂಡವವಾಡುತ್ತಲೇ ಇವೆ. ಕೃಷಿ ಕಾರ್ಮಿಕರ ಬದುಕು ತುಂಬಾ ಆತಂಕದಲ್ಲಿದೆ. ಹೊಟ್ಟೆ ಹೊರೆದುಕೊಳ್ಳಲು ದೂರದ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜಕಾರಣಿಗಳು ಮಠಾಧೀಶರು ಅವರ ಬದುಕಿಗೆ ಆಸರಿಯಾಗುವ ಬದಲು ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚಿ ತಮಾಷೆ ನೋಡುವುದು ವಿಹಿತವಲ್ಲ. ಸ್ವಾಮಿಗಳು ಮಠ ಕಟ್ಟಿ ಶೈಕ್ಷಣಿಕ ಕ್ರಾಂತಿ ಹಾಡಬೇಕು. ಹೊಸ ಸಮಾಜದ ಮನ್ಮಂತರಕ್ಕೆ ಮುನ್ನುಡಿ ಹಾಡಬೇಕು. ಆದರೆ ಅವರೇ ರಾಜಕಾರಣಿಗಳಾದರೆ ಶಾಂತಿ ಸಮಾಜದ ಗತಿ ಏನಾಗಬೇಡ. ಇನ್ನಾದರೂ ಬಸವಣ್ಣ ಹೇಳಿದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ಇಂತಹ ನುಡಿಮುತ್ತುಗಳಿಂದ ಮನಸ್ಸು ಮನಸ್ಸುಗಳನ್ನು ಕಟ್ಟಬೇಕು. ಆ ನಿಟ್ಟಿನಂತ ಶ್ರೀಗಳು ಪಯಣಿಸಲಿ ಎಂದು ಪಂಚಮಶಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮಿಗಳಿಗೆ ತಿರುಗೇಟು ನೀಡಿದರು. ಅವರ ಶ್ರೇಯಾಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕಾಗ್ತಾ ಇದೆ. ಅನೇಕ ಜ್ವಲಂತ ಸಮಸ್ಯೆಗಳು ಸರ್ಕಾರದ ಕಣ್ಣು ಮುಂದಿದ್ದಾಗ ಕೂಡ ಅವೆಲ್ಲವನ್ನು ಮರೆತು ಸಮಾಜ ವಿಂಗಡನೆಯನ್ನು ಮಾಡತಕ್ಕಂತಹದು ಕೈಯಾಗಿರ್ತಕ್ಕಂತಹದು ಸರಿಯಾದ ಮಾರ್ಗ ಅಲ್ಲ ಅಂತಕ್ಕಂತಹ ನಮ್ಮ ವಿಚಾರ. ಯಾಕಂದರೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಧರ್ಮವನ್ನು ಬೆಳೆಸಬೇಕಾದರೆ ಅನೇಕ ಋಷಿಗಳು, ಅನೇಕ ಮಹಾತ್ಮರು, ಅನೇಕ ಶರಣರು ಇದಕ್ಕೆ ಶ್ರಮವನ್ನು ವಹಿಸಿದ್ದಾರೆ. ಇದು ಒಬ್ಬರ ಶ್ರಮದ ಫಲ ಅಲ್ಲ, ಸಾವಿರಾರು ವರ್ಷಗಳು ಬಂದಿರತಕ್ಕಂತಹ ಧರ್ಮವನ್ನು ಕೆಲವೇ ಕೆಲವು ನಮ್ಮ ಸೌಕರ್ಯ ಅನುಕೂಲ ಸಿಗ್ತದೆ ಅಂತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ಅದರಲ್ಲಿ ಕೂಡ ನಮ್ಮ ಕೆಲವು ಶಿಕ್ಷಣ ಸಂಸ್ಥೆಗಳನ್ನು ಏನಾದರೂ ಒಂದು ಲಾಭ ಸಿಗ್ತದೆ ಅಂತಕ್ಕಂತಹ ವಿಚಾರ ಇಟ್ಟುಕೊಂಡು ಧರ್ಮವನ್ನು ಹಿಡಿತಕ್ಕಂತಹ ಕೆಲಸ ನಮ್ಮ ರಾಜಕಾರಣಿಗಳು ಅಥವಾ ಕೆಲವೊಂದು ಸ್ವಾಮೀಜಿಗಳು ಮಾಡಬಾರದು ಅಂತಕ್ಕಂತಹ ಮಾತು. ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಸ್ವಾಮೀಜಿಯವರಾಗಿರ್ಬೋದು, ಸರ್ವೇ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಧರ್ಮವನ್ನು ಮತ್ತೊಂದು ಪ್ರತಿಷ್ಠಾಪನೆ ಮಾಡಲಿಕ್ಕಾಗಂಗಿಲ್ಲ, ಧರ್ಮವನ್ನು ಬೆಳೆಸ್ಬೋದು. ಇವತ್ತಿನ ವೀರಶೈವಾ ಅಖಿಲ ಭಾರತ ವೀರಶೈವ ಮಹಾಸಭಾನೂ ಕೂಡ ಒಂದು ಮಾತು ಹೇಳಿದೆ. ಆದಿ ಕಾಲದ ಹಿಡ್ಕೊಂಡು ಇವತ್ತಿನವರೆಗೆ ನಾವೆಲ್ಲರೂ ಕೂಡ ವೀರಶೈವ ಸಮಾಜ ಒಂದೇ ಅಂತಕ್ಕಂತಹದನ್ನು ಎಲ್ಲ ಕಡೆ ಹೇಳ್ಕೊತ ಬರ್ತಾ ಇದೆ. ಅನೇಕ ಉಪ ಪಂಗಡಗಳಿದ್ದಾವೆ, ಆ ಉಪ ಪಂಗಡಗಳೆಲ್ಲರೂ ಕೂಡ ನಾವು ಒಂದು ಮನೆಯ ಸದಸ್ಯರಂತಕ್ಕಂತಹ ಮಾತುಗಳನ್ನು ಹೇಳಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಮೊನ್ನೆ ಒಂದು ಪ್ರಶ್ನೆ ಮಾಡಿದ ನಮಗೆ, ಅಲ್ಲ ಬುದ್ಧಿ, ಯಾರಾದರೂ ಒಂದು 100 ರೂಪಾಯಿ ಹೆಚ್ಚಿಗೆ ನನ್ನ ತಂದೆ 10 ರೂಪಾಯಿ ಕೊಟ್ಟರೆ ಇನ್ನೊಬ್ಬವ 100 ರೂಪಾಯಿ ಕೊಡ್ತಾನಂತಂದು ತಿಳ್ಕೊಂಡು ಆತಗೆ ತಂದೆ ಅನ್ಲಕ್ಕೆ ಸಾಧ್ಯವೋ ಅಂತಕ್ಕಂತಹ ಮಾತು ಹೇಳ್ದ. ನಮ್ಮ ತಂದೆ 10 ರೂಪಾಯಿ ಕೊಟ್ಟಾನ, ಇನ್ನೊಬ್ಬ 100 ರೂಪಾಯಿ ಕೊಟ್ಟಾನಂತ ತಿಳ್ಕೊಂಡು ಆತಗೆ ತಂದೆ ಅನ್ಲಕ್ಕೆ ಆಗುತ್ತೇನೋ, ನಮಗೇನಾದ್ರೂ ಸವಲತ್ತು ಸಿಗ್ತಕ್ಕಂತಹ ವಿಚಾರವನ್ನು ಇಟ್ಕೊಂಡು ಧರ್ಮ ಹಿಡಿತಕ್ಕಂತಹ ಕೆಲಸ ಮಾಡಬಾರ್ದು ಅಂತಕ್ಕಂತಹ ವಿಚಾರ. ಕೆಲವೊಂದ್ಸಲ ಇನ್ನು ಮುಂದೆ ಹೋಗಿ ಒಂದು ಮಾತನ್ನು ಏನು ಹೇಳ್ತಾರಂದ್ರೆ, ನಮಗಿನ್ನೂ ಕೂಡ ಸವಲತ್ತು ಸಿಗ್ಬೇಕಂತ ತಿಳ್ಕೊಂಡು ಮತಾಂತರವೂ ಕೂಡ ಆಗೋಣ ಅಂತಕ್ಕಂತಹ ಭಾವನೆಯನ್ನು ಕೂಡ ಅವರು ಹೇಳಬಹುದು. ಅದಕ್ಕಾಗಿ ಅಂತಹ ದಾರಿಯನ್ನು ತಪ್ಪಿಸ್ತಕ್ಕಂತಹ ತಾವು ಕೆಲಸ ಮಾಡಬಾರದು. ಅನೇಕ ಸಮಸ್ಯೆಗಳ ಕಡೆ ತಾವೆಲ್ಲರೂ ಕೂಡ ಗಮನ ಕೊಡಬೇಕಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂತಹ ಸಮಾವೇಶ ಮಾಡ್ತಕ್ಕಂತಹದು ಪ್ರತಿಯೊಬ್ಬರೂ ಕೂಡ ಹಕ್ಕು. ಆ ಹಕ್ಕು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಮಾಡ್ತಕ್ಕಂತಹ ಕಾರ್ಯಕ್ರಮ ಆಗಬೇಕಾಗಿತ್ತು. ಅವರು ಮಾಡಿರ್ತಕ್ಕಂತಹ ಸಮಾವೇಶಕ್ಕೆ ನಮ್ಮ ಯಾವೊಬ್ಬ ಸ್ವಾಮೀಜಿಯವರು ಕೂಡ ಸಮಾಜ ಕೂಡ ವಿರೋಧ ಮಾಡೋದಿಲ್ಲ. ಆದರೂ ಕೂಡ ಸಮಾವೇಶ ಮಾಡ್ತಕ್ಕಂತಹ ಸಮಯದಲ್ಲಿ ಅನೇಕ ಮಾತುಗಳನ್ನು ಸ್ವಾಮೀಜಿಯವರಾಗಿರ್ಬೋದು. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡ ಎನ್ ಶಿವನಾಗಪ್ಪ, ಮುಖಂಡರಾದ ಭೀಮನ್ಗೌಡ ವಕೀಲ್, ಶಿವಕುಮಾರ ಜವಳಿ, ವೀರೇಂದ್ರ ಗೌಡ, ಹಂಪಯ್ಯ ಸ್ವಾಮಿ ರವಿಹಾಳ್, ಅಮರಯ್ಯ ಸ್ವಾಮಿ ಅಲಬ್ನೂರು, ಶಶಿಧರ ಹಿರೇಮಠ್, ಬಸಲಿಂಗಯ್ಯ ಸ್ವಾಮಿ, ಸಂಗಮೇಶ್ ಹಿರೇಮಠ್, ವೀರೇಶ್ ಯಡಿಯೂರ ಮಠ, ಡಾಕ್ಟರ್ ಗುರುಲಿಂಗಯ್ಯ ಸ್ವಾಮಿ, ಬಸುರ ಸಿದ್ಧಾಂತಿ ಮಠ ಸೇರಿದಂತೆ ಇನ್ನಿತರರು ಇದ್ದರು. ಸಾಮಾಜಿಕ ಹರಿಕಾರನಾಗಿ ತಳ ಸಮುದಾಯದ ಶೋಷಿತರ ಧ್ವನಿಯಾಗಿ ಹಾಡುಗಳ ಮುಖಾಂತರ ಕನಕದಾಸರು ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡಿ ಜನತೆಯ ಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದರು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು.
ಅವರು ನಗರದ ಪಿಕಾರ್ಡ್ ಬ್ಯಾಂಕ್ನಲ್ಲಿ ನಡೆದ ಕನಕದಾಸ್ ಜಯಂತಿ ಮತ್ತು ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿ ಮಾತನಾಡಿದರು. ಒಬ್ಬರಿಗೊಬ್ಬರು ಸಹಕಾರಿಯಾಗಿ ಮಾಡುವ ಕೆಲಸದಿಂದ ಬದುಕಿನ ಉದ್ದೇಶ ಸಾರ್ಥಕವಾಗಲು ಸಾಧ್ಯ. ಪ್ರತಿಯೊಬ್ಬರು ಮತ್ತೊಬ್ಬರ ಮೇಲೆ ಗೊತ್ತಿಲ್ಲದೆ ಅವಲಂಬಿತರು. ಮಳೆಯಿಂದ ಹಿಡಿದು ಹರಿಯುವ ನದಿಯವರೆಗೂ ಮಾನವ ಅವಲಂಬಿತ ಎಂದರು. ಶರಣರು ಹೊಸ ಜೀವನದ ಕಡೆ ಮನುಕುಲವನ್ನು ಕರೆದುಕೊಂಡು ಹೋಗಿ ಸಮತೆಯ ಹಾಡು ಕಲಿಸಿದರು. ಅವರ ಆಶಯದಂತೆ ಪ್ರತಿಯೊಬ್ಬರಿಗೆ ಶಿಕ್ಷಣ ಮತ್ತು ಆರ್ಥಿಕ ಅಭಿವೃದ್ಧಿ ಮಾಡಿದಾಗ ಮಾತ್ರ ಸಮಾನತೆಯ ಸಮಾಜ ರಚನೆಯಾಗುತ್ತದೆ ಎಂದರು. ಸಮಾಜದಲ್ಲಿರುವಂತಹ ಅಸ್ಪೃಶ್ಯತೆ ಹೋಗ್ಬೇಕು, ಮೇಲು ಕೀಳು ಅನ್ನುವಂತಹ ಇರಬಾರ್ದು ಅನ್ನುವಂತಹ ವಿಚಾರಗಳನ್ನ ಭೋಜನ ಆದಿಯಾಗಿ, ಬಸವಣ್ಣನ ಆದಿಯಾಗಿ, ಕನಕದಾಸರ ಆದಿಯಾಗಿ ನಾವು ಅವರ ಎಲ್ಲ ವಿಚಾರಗಳನ್ನ ನಾವು ಕಾಯ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಸಮಾಜ, ಯಾವುದೇ ವ್ಯಕ್ತಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಆರ್ಥಿಕ ಅನುಕೂಲ ಮಹತ್ವಪೂರ್ಣವಾಗಿರುವಂತಹದ್ದು. ಆರ್ಥಿಕವಾಗಿ ಮನುಷ್ಯ ಅನುಕೂಲ ಆದ ಅಂತಂದ್ರೆ ಸಹಜವಾಗಿ ಸಮಾಜದಲ್ಲಿ ಸಮಾನತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಬಡತನ ಇದೆ, ಅವರನ್ನು ನಾವು ಕೀಳಾಗಿ ಕಾಣುವಂತಹ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಣ್ತೇವೆ. ಹಾಗಾಗಿ ಸಹಕಾರಿ ಸಂಸ್ಥೆಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತರುವಂತಹ ಒಂದು ಶಕ್ತಿ ಇದೆ ಅನ್ನುವಂತಹ ಮಾತನ್ನು ನಾವೆಲ್ಲರೂ ಕೂಡ ನಂಬಲೇಬೇಕಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಈ ಒಂದು ಸಹಕಾರ ಸಂಸ್ಥೆಗಳನ್ನು, ಸಹಕಾರಿ ತತ್ವಗಳನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದಿರತಕ್ಕಂತಹ ಮೊದಲನೇ ವ್ಯಕ್ತಿ ಶೀತಲಗೌಡರನ್ನ ನಾವು ನೆನೆಸಿಕೊಳ್ಬೇಕಾಗ್ತದೆ. ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ ಅನ್ನುವ ತತ್ವದ ಅಡಿಯಲ್ಲಿ ಈ ಸಹಕಾರಿ ಸಂಸ್ಥೆಗಳು ಪ್ರಾರಂಭವಾಗಿರುವಂತಹದ್ದು. ನಾವು ಸರ್ಕಾರಿ ಸಂಸ್ಥೆಗಳಿಂದ ಅಥವಾ ಸರ್ಕಾರಿ ಬ್ಯಾಂಕ್ಗಳಿಂದ ಸಂಪೂರ್ಣ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹಣಕಾಸಿನ ವ್ಯವಸ್ಥೆಯನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಇವತ್ತು ಸಹಕಾರಿ ಸಂಸ್ಥೆಗಳು ಬೆಳೆದಿರಬೇಕು ಅನ್ನುವಂತಹದ್ದು ಸರ್ಕಾರದ ಕನಸಾಗಿರುವಂತಹದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಸಹಕಾರಿ ಸಂಸ್ಥೆಗಳು ಬೆಳೆದಷ್ಟೂ ಕೂಡ ಹೆಚ್ಚು ಉದ್ಯೋಗ ಬೆಳೀತದೆ, ಆರ್ಥಿಕ ಲಾಭ ಆಗ್ತದೆ, ಮನುಷ್ಯ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರ ಮೂಲಕ ನಾವು ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂತಹದ್ದು ಅಂತಹ ಒಂದು ಘನವಾದ ಉದ್ದೇಶ ಈ ಒಂದು ಸಹಕಾರಿ ಸಂಸ್ಥೆಗಳಲ್ಲಿ ಸಹಕಾರಿ ಒಂದು ಏನು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್ ಮಾತನಾಡಿ, ನಮ್ಮ ಬ್ಯಾಂಕಿನ ಗ್ರಾಹಕರು ಪಡೆದ ಸಾಲ ಮರಳಿ ಕೊಟ್ಟು ಸಹಕಾರ ಸಂಘಗಳನ್ನು ಸಬಲೀಕರಣ ಮಾಡಲು ಮುಂದಾಗಬೇಕು. ಕನಕದಾಸರು 500 ವರ್ಷಗಳ ಹಿಂದೆ ಸಹಕಾರಿ ತತ್ವಗಳನ್ನು ಬೋಧಿಸಿದವರು. ಇದ್ದವರು ಇಲ್ಲದವರಿಗೆ ನೀಡಿ ಆರ್ಥಿಕ ಸಮಾನತೆಯ ಕ್ರಾಂತಿಕಾರಕ ಹಾಡುಗಳನ್ನು ಬರೆದು ಅದಕ್ಕೆ ಆಧ್ಯಾತ್ಮಿಕ ಸಿರಿಯನ್ನು ನೀಡಿದವರು ಎಂದರು. ಅಂತಂದ್ರೆ ಭಕ್ತ ಕನಕದಾಸರು ಅಂತೇಳಿ ನಾನೆಲ್ಲ ಎದೆ ತುಂಬಿಕೊಂಡು ಹೇಳ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೇನೆ. ಇವತ್ತು ಭಕ್ತ ಕನಕದಾಸರು ಸುಮಾರು 500 ವರ್ಷಗಳ ಹಿಂದೆನೆ ಇವತ್ತು ಸಮಾಜದಲ್ಲಿ ಯಾವ ರೀತಿ ಜಾತಿ ಪದ್ಧತಿ ಇದೆ, ಅನಿಷ್ಟ ಒಂದು ಆಚರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಜೊತೆಗೆ ಮೌಢ್ಯ ಕಥೆಯನ್ನು ಅಳವಡಿಸಿಕೊಂಡಿದ್ದೀರೋ ಆಗಿರ್ಬೋದು, ಮತ್ತು ಸಮಾಜದಲ್ಲಿ ಇರತಕ್ಕಂಥ ತಾರತಮ್ಯವನ್ನು ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವತ್ತು ಭಕ್ತ ಕನಕದಾಸರು ಒಂದು ಕೀರ್ತನೆಗಳ ಮೂಲಕ ಸಮಾಜವನ್ನು ಎಚ್ಚರ ಮಾಡ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಇರತಕ್ಕಂಥ ನಾಗರಿಕರನ್ನು ಒಂದು ಪ್ರಜ್ಞಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆಯ ಸೋದರತ್ವ ಪ್ರಾತೃತ್ವವನ್ನು ಒಂದು ನಿರ್ಮಾಣ ಮಾಡಬೇಕಂತೇಳಿ ಅವರು ವೆಂಕಟಪದರಾಗಿ ಕರ್ನಾಟಕದಾದ್ಯಂತ ಅಡ್ಡಾಡಿ ತಿರುಗಾಡಿ ಅವರು ಒಂದು ಸಮಾನತೆಯ ಒಂದು ಅಧಿಕಾರಿಗಳು ಅಂತೇಳಿ ಹೇಳಿದರೆ ತಪ್ಪಾಗುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಶಿಕ್ಷಕವಾಗಿ ಹೇಳುತ್ತಾ, ಹಾಗೇನೇ ನಮ್ಮ ಬ್ಯಾಂಕು ಇವತ್ತು ಏನಾದರೂ ಹೇಳಿಕೆ ಆಗಬೇಕಾದ್ರೆ ಇವತ್ತೆಲ್ಲರೂ ನಮ್ಮ ಸಹಕಾರಿ ಬಂಧುಗಳ ಸಹಕಾರ ಭಾಳ ಅತ್ಯವಶ್ಯ ಇದೆ. ಇವತ್ತು ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು
ಸ್ವಾತಂತ್ರ್ಯ ಯೋಜನೆ ಜೊತೆಗೆ ಈ ಕಳೆದ ವರ್ಷ ನಾವು ನಮ್ಮ ಬ್ಯಾಂಕಿನಲ್ಲಿ ಒಂದು ಠೇವಣಿ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಸಹಿತ ರೂಪಿಸಿದ್ವಿ. ಹೀಗೆ ನಮ್ಮ ಬ್ಯಾಂಕಿಗೆ ಸಾಕಷ್ಟು ನಮ್ಮ ಆತ್ಮೀಯ ಸ್ನೇಹಿತರು ವಾಣಿಜ್ಯೋದ್ಯಮಗಳು ನಮ್ಮ ಒಂದು ಕೋರಿಕೆಗೆ ಮೇರೆಗೆ ಅವ್ರಿಗೆ ಎಷ್ಟೇ ಕಷ್ಟ ಇದೆ ಅಥವಾ ಏನೇ ಇದ್ರು ಸಹಿತ ಆಯ್ತಪ್ಪ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ತಿಳಿದು ಅವ್ರಿಗೆ ನಮ್ಮ ಬ್ಯಾಂಕಿನಲ್ಲಿ ಠೇವಣಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದ್ದೀನಿ. ಯಾಕಂತಂದರೆ ಅವರು ಸಹಕಾರ ಇರದೇ ಹೋದರೆ ನಮ್ಮ ರೈತರ ನಮ್ಮ ಸಹಕಾರಿ ಬಂಧುಗಳ ಒಂದು ಬೇಡಿಕೆಗೆ ತಕ್ಕಂತೆ ನಾವು ಅವರಿಗೆ ಯೋಜನೆಗಳ ಸೌಲಭ್ಯವನ್ನು ಕೊಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಏನಾದರೂ ಎಲ್ಲರಲ್ಲಿ ಒಂದು ಒಳ್ಳೆಯ ಭಾವನೆ ಮೂಡಿತು ಅಂದ್ರೆ ಪಿಕಾರ್ಡ್ ಬ್ಯಾಂಕಿನ ವತಿಯಿಂದ ನಿರ್ಮಿಸಿದ ಹೊಸ ಮಳಿಗೆಗಳನ್ನು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಸಿದ್ದನಗೌಡ ಮಾಟೂರ್, ತಾಲೂಕಾ ಕುರುಬ ಸಮಾಜದ ಅಧ್ಯಕ್ಷ ಭೀಮಣ್ಣ ಸಂಗಟಿ, ಟಿ ಹನುಮಂತಪ್ಪ, ಹಂಪಯ್ಯ ಸ್ವಾಮಿ, ನಲ್ಲ ವೆಂಕಟೇಶ್ವರರಾವ್, ಮೋಹಿನುದ್ದೀನ್ ಎತ್ಮಾರಿ, ನಾಗೂಜಿರಾವ್ ಮರಾಠ, ಸಿದ್ದರಮೇಶ್, ಸಂಜಯ್, ವಸಂತ್ ಕುಮಾರ್ ಬಂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶದಲ್ಲಿ ಗೌರಿ ಹಬ್ಬದ ಮರುದಿನ ಗೌರಿ ಮಕ್ಕಳು ಮನೆ ಮನೆಗೆ ಬಂದು ಹರಿಸಿ ಹಾರೈಸಿ ನುಡಿ ಹಬ್ಬವನ್ನು ಆಚರಿಸುತ್ತಾರೆ. ಗೌರಿಯನ್ನು ಅವಳ ಗಂಡನ ಮನೆಗೆ ಕಳುಹಿಸಿ ಮರುದಿನ ಆಚರಿಸುವ ಈ ಗೌರಿ ಮಕ್ಕಳ ಹಬ್ಬ ವಿಶಿಷ್ಟವಾಗಿದೆ. ಗ್ರಾಮೀಣ ಬದುಕಿನ ಎಲ್ಲ ಮಗ್ಗಲುಗಳನ್ನು ಸುಂದರವಾಗಿ ಕಟ್ಟಿ ಅದಕ್ಕೊಂದು ಸಾಂಸ್ಕೃತಿಕ ಚೌಕಟ್ಟು ಹಾಕಿ ಹಾಡು ಹಾಡುತ್ತಾರೆ. ಕುಟುಂಬದ ಎಲ್ಲ ಸದಸ್ಯರನ್ನು ಗೌರಿ ಹರಿಸಿ ಆಶೀರ್ವದಿಸಿ ಎಂದು ಹೇಳುವ ಈ ಹಾಡುಗಳು ಗ್ರಾಮೀಣ ಜೀವನದ ಬಿತ್ತುವುದರಿಂದ ಹಿಡಿದು ರಾಶಿ ಮಾಡುವವರೆಗೂ ಎಲ್ಲ ಸೌಖ್ಯವಾಗಲಿ ಸುಖವಾಗಲಿ ಎಂದು ಗೌರಿ ಮಕ್ಕಳು ಇಡೀ ಕುಟುಂಬಕ್ಕೆ ಆಶೀರ್ವದಿಸುತ್ತಾರೆ. ದಲಿತ ಸಮುದಾಯದ ಹೆಣ್ಣು ಮಕ್ಕಳು ಎಲ್ಲ ಜನಾಂಗವನ್ನು ಆಶೀರ್ವದಿಸುವ ಈ ಹಾಡು ಕನ್ನಡ ಸಾಹಿತ್ಯದಲ್ಲಿಯೇ ಸಮಾನತೆಯ ಪದ ಕಟ್ಟಿ ಸಾಮಾಜಿಕ ನ್ಯಾಯದ ತೋರಣ ಕಟ್ಟಿ ವರ್ಷಕ್ಕೊಮ್ಮೆ ದಲಿತ ಮಹಿಳೆಯರು ದೇವರ ಸ್ವರೂಪಿಗಳಾಗುತ್ತಾರೆ. ಈ ಹಾಡು ಜನಪದದಿಂದ ಬಂದಿದ್ದು ಯಾವ ಅನಾಮಿಕನೂ ಬರೆದನೋ ಗೊತ್ತಿಲ್ಲ. ಅವಿಭಕ್ತ ಕುಟುಂಬದ ಸಿರಿವಂತಿಕೆಯನ್ನು ಸಾರುತ್ತಾ ಪ್ರತಿ ಮಕ್ಕಳು ಆಯುರಾರೋಗ್ಯದಿಂದ ಸಿರಿವಂತರಾಗಿ ಸಮೃದ್ಧಿಯಾಗಲಿ ಎಂದು ಹರಿಸುತ್ತಾರೆ. ಕಾಲ 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 ಕಲ್ಯಾಣದ ಸ್ವಾಗ ಕಾಲ.
ಪಲ್ಲವಿ ಗೊಮ್ಮೆ ಕಲ್ಯಾಣದ ಕ್ರಾಂತಿ ಪುರುಷ ಬಸವಣ್ಣನನ್ನು ನೆನೆಯುತ್ತಾ ಆರಂಭ ಮಾಡುತ್ತಾರೆ. ಈ ಸಮಾನತೆಯ ಹರಿಕಾರರನ್ನು ಸ್ಮರಿಸುತ್ತಾ ಹಾಡನ್ನು ಮುಕ್ತಾಯ ಮಾಡುತ್ತಾರೆ. ಬಹುಶಃ ಈ ಹಾಡು 12ನೇ ಶತಮಾನದಲ್ಲಿ ರಚನೆಯಾಗಿರಬೇಕು. ದಲಿತ ಸಮುದಾಯದ ಹೆಣ್ಣು ಮಕ್ಕಳು ದೇವರಾಗಿ ಸವರ್ಣೀಯರಿಗೆಲ್ಲ ಆಶೀರ್ವಾದ ಮಾಡುವ ಪ್ರತೀಕಾಮಿತನದ ಪದಗಳನ್ನು ಹೊಂದಿದ ಈ ಹಾಡುಗಳು ಅಂದೇ ರಚನೆಯಾಗಿರಬೇಕು. ಮನೆ ಮನೆಗೂ ಬಂದು ಅಕ್ಕಿ ಕೈಲಾದಷ್ಟು ಹಾಗೂ ಸೀರೆ ಉಪವಾಸ ಹಾಗೂ ಸಕ್ಕರೆ ಆರತಿಯನ್ನು ಪಡೆದು ನಿಮ್ಮ ಬಾಳು ಸಿಹಿಯಾಗಿರಲಿ ಎಂದು ಹಾರೈಸುವ ಈ ಜಾನಪದ ಹಾಡಿನಲ್ಲಿ ಬದುಕಿನ ಸಕಲ ಸೊಬಗು ಹಾಸುಹೊಕ್ಕಾಗಿ ಅನಾವರಣಗೊಂಡಿದೆ. ಕಾಲನಿಯಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಮಹಿಳಾ ಸಂಘಟನೆಯಿಂದ ಪರಿಸರ ಜಾಗೃತಿ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಮೆಹಬೂಬಿಯಾ ಕಾಲೋನಿಯ ಮಸೀದ್ನಿಂದ ಆರಂಭವಾದ ಪರಿಸರ ಜಾಗೃತಿ ರ್ಯಾಲಿ ನಗರದ ಹೋಲಿ ಫ್ಯಾಮಿಲಿ ಶಾಲೆಗೆ ತಲುಪಿ ಅಲ್ಲಿ ಪರಿಸರ ಜಾಗೃತಿ ಕುರಿತು ಕಾರ್ಯಕ್ರಮ ನಡೆಸಿ ಸಸಿಗಳನ್ನು ನೆಟ್ಟು ಪರಿಸರದ ಕುರಿತು ಜಾಗೃತಿ ನಡೆಸಲಾಯಿತು. ನಂತರ ಮಹಿಳಾ ಸಂಘಟನೆಯ ಮುಖ್ಯಸ್ಥೆ ಸುಮಯ್ಯ ಬೇಗೆ ಮೆಹಬೂಬ್ ಸಬ್ ಕಾರ್ಯಕ್ರಮ ಕುರಿತು ಮಾತನಾಡಿ, ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟು ಮನೆಗೊಂದು ಮರವನ್ನು ಬೆಳೆಸಬೇಕು. ಇತ್ತೀಚಿನ ದಿನಗಳಲ್ಲಿ ಸಸಿಗಳ ಮಾರಣ ಹೋಮ ನಡೆಯುತ್ತಿದ್ದು ಅವುಗಳನ್ನು ತಡೆಗಟ್ಟಬೇಕಿದೆ. ನೈಸರ್ಗಿಕ ಸಂಪತ್ತನ್ನು ಪ್ರತಿಯೊಬ್ಬರು ಉಳಿಸಿ ಬೆಳೆಸಬೇಕಿದೆ. ಪ್ರವಾದಿಯವರು ಹೇಳುವಂತೆ ಪ್ರತಿಯೊಬ್ಬರು ಜೀವ ಇರುವವರಿಗೆ ಒಂದು ಸಸಿಯನ್ನು ನೆಟ್ಟು ಅದನ್ನು ಪಾಲನೆ ಮಾಡಿ ಸಮಾಜಕ್ಕೆ ನೀಡಿದಾಗ ಮಾತ್ರ ಅವರ ಜೀವನ ಉತ್ತಮವಾಗುತ್ತದೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರೂ ಪರಿಸರದ ಬಗ್ಗೆ ಜಾಗೃತಿ ವಹಿಸಿ ಪರಿಸರವನ್ನು ಕಾಪಾಡಬೇಕಿದೆ. ಮರಗಳನ್ನು ಕಡಿಯುವುದರಿಂದ ನೈಸರ್ಗಿಕ ಸಂಪತ್ತಿಗೆ ಹೊಡೆತ ಬಿದ್ದು ಒಂದು ಮರ ಮನುಷ್ಯನ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗುತ್ತದೆ ಎಂದರು. ನವೆಂಬರ್ 6ರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಗರದ ಮೆಹಬೂಬಿಯಾ ಕಾಲೋನಿಯಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಮಹಿಳಾ ಸಂಘಟನೆಯ ಮುಖ್ಯಸ್ಥೆ ಸುಮಯ್ಯ ಬೇಗಂ ಅವರ ಮನೆಯಲ್ಲಿ ಇಸ್ಲಾಮಿಕ್ನ ಧಾರ್ಮಿಕತೆಯ ವಿಧಿವಿಧಾನಗಳ ಕುರಿತು ಮಾಹಿತಿ ಹಾಗೂ ಪರಿಸರ ಜಾಗೃತಿ ಕುರಿತಾದ ಶಿಬಿರ ಏರ್ಪಡಿಸಲಾಗುತ್ತಿದೆ. ಇದರಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ಶಿಬಿರ ಏರ್ಪಡಿಸಲಾಗಿದೆ ಎಂದು ಅವರು ತಿಳಿಸಿದರು. ರ್ಯಾಲಿಯಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಮಹಿಳಾ ಸಂಘಟನೆಯ ನಜೀಮಾಗಳಾದ ಫೈಮುನಿಸ ಕಮರ್ ಸುಲ್ತಾನ್ ಸಾಹಬ್ ಸೇರಿದಂತೆ ನೂರಾರು ಮಹಿಳೆಯರು ಮಕ್ಕಳು ಇದ್ದರು. ಶಿವಾಜಿ ಪ್ರತಿಮೆಗೆ ಕಿಡಿಗೇಡಿಗಳು ಅಪಮಾನ ಮಾಡುವ ಮೂಲಕ ಹಿಂದೂ ಸಮಾಜಕ್ಕೆ ಧಕ್ಕೆಯನ್ನುಂಟು ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 30ರಂದು ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಬಾದಲ್ಗಾಂ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಅಪಮಾನ ಮಾಡಿದ ಕಿಡಿಗೇಡಿಗಳು ಅವಮಾನವೆಸಗಿದ್ದಾರೆ. ದೇಶದಲ್ಲಿ ಹಿಂದೂ ವಿರೋಧಿ ಚಟುವಟಿಕೆಗಳು ಹೆಚ್ಚುತ್ತಿದ್ದು ಬಹುಸಂಖ್ಯಾತರಾದ ಹಿಂದೂಗಳಿಗೆ ಭದ್ರತೆ ಇಲ್ಲದಂತಾಗಿದೆ. ಆದ್ದರಿಂದ ಕೂಡಲೇ ಹಿಂದೂ ಮಹಾನ್ ನಾಯಕರ ಪ್ರತಿಮೆಗಳಿಗೆ ಮತ್ತು ಹಿಂದೂ ದೇವರುಗಳ ಪ್ರತಿಮೆಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಲಾಗಿದೆ. ಇದಕ್ಕೂ ಮುಂಚೆ ಪಟ್ಟಣದ ಎಪಿಎಂಸಿ ವೃತ್ತದಿಂದ ಬಸವ ವೃತ್ತದ ಮೂಲಕ ತಹಸೀಲ್ದಾರ್ ಕಚೇರಿಗೆ ಪ್ರತಿಭಟನಾ ರ್ಯಾಲಿ ಮೂಲಕ ತೆರಳಿದ ಛತ್ರಪತಿ ಶಿವಾಜಿ ಯುವಸೇನೆ ಕಾರ್ಯಕರ್ತರು ತಹಸೀಲ್ದಾರ್ ಅಮರೇಶ್ ಬಿರಾದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಯುವಸೇನೆ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ, ಹಿರಿಯ ಮುಖಂಡರಾದ ಗಂಗಾಧರ್ ನಾಯಕ್, ಎಂ ಹಿರಣ್ಣ, ಬಸನಗೌಡ ಚಿಕ್ಕಲ್ ಪರ್ವಿ, ಜಗನ್ನಾಥ್ ಕುಲಕರ್ಣಿ, ಅಯ್ಯಪ್ಪ ಮ್ಯಾಕಲ್, ಸುರೇಶ್ ನಾಡಗಡ, ಗಿರಿಮಲ್ಲಯ್ಯ,
ವೀರೇಶ್, ವಸಂತ ಕೊಡ್ಲಿ, ಗೋಪಾಲ್ ನಾಯಕ್, ವಿ ಜನಾರ್ದನ್, ನರಸಪ್ಪ ಜೂಕೂರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡಿದ ಕೂಲಿ ಕಾರ್ಮಿಕರಿಗೆ ಕೂಲಿ ಪಾವತಿಗಾಗಿ ಆಗ್ರಹಿಸಿ ಎಲೆಕೂಳಿಗೆ ಗ್ರಾಮ ಪಂಚಾಯತ್ಗೆ ಕೂಲಿಕಾರರಿಂದ ಬೀಗ. ಕನ್ನಡ ಅನ್ನ ಉದ್ಯೋಗದ ಭಾಷೆಯಾದಾಗ ಮಾತ್ರ ಕನ್ನಡದ ಬೆಳವಣಿಗೆ ಸಾಧ್ಯ, ಶಾಶ್ವತಯ್ಯ ಸ್ವಾಮಿ ಮುಕುಂದಿ ಮಠ. ಧಾರ್ಮಿಕ ಗುರುಗಳು ಒಡೆದು ಹೋದ ಮನಸ್ಸುಗಳನ್ನು ಒಂದು ಮಾಡಿ ಸ್ವಸ್ಥ ಸಮಾಜಕ್ಕೆ ಮಾದರಿಯಾಗಬೇಕು, ಸೋಮನಾಥ ಶಿವಾಚಾರ್ಯರು. ಶೋಷಿತರ ದನಿಯಾಗಿ ಹಾಡುಗಳ ಮುಖಾಂತರ ಕನಕದಾಸರು ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡಿದರು, ಕೆ ವಿರೂಪಾಕ್ಷಪ್ಪ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ.